ರೆಸಿಪಿ ಸೋರೆಕಾಯಿ ಮಜ್ಜಿಗೆ ಹುಳಿ. ಸಾಮಾನ್ಯವಾಗಿ ಈ ಬೇಸಿಗೆಯಲ್ಲಿ ಬಿಸಿ ತಾಪ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲದೆ ಬೇಸಿಗೆಯಲ್ಲಿ ಬಿಸಿ ಬಿಸಿ ಊಟ ಮಾಡಬೇಕು ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಅಷ್ಟೇ ಅಲ್ಲದೆ ಯಾವಾಗಲೂ ತಂಪು ಪಾನೀಯಗಳನ್ನು ಕುಡಿಬೇಕು, ತಣ್ಣಗಿರೋವಂಥದ್ದನ್ನು ಊಟ ಮಾಡಬೇಕು ಅಂತ ಅನಿಸುತ್ತೆ. ಆ ಕಾರಣದಿಂದಾಗಿ ಇವತ್ತು ನಾನು ನಿಮಗೆ ಈ ಬೇಸಿಗೆಯಲ್ಲಿ ಈ ಮಜ್ಜಿಗೆ ಹುಳಿ, ಅದರಲ್ಲೂ ಸೋರೆಕಾಯಿಯಿಂದ ಮಾಡಿರುವಂಥ ಮಜ್ಜಿಗೆ ಹುಳಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಜ್ಜಿಗೆ ದೇಹಕ್ಕೂ ಸಹ ತಂಪು, ಆರೋಗ್ಯವಾಗೂ ಇರ್ಬೋದು, ಯಾವಾಗಲೂ ಏನು ದೇಹ ತಂಪಾಗೇ ಇರುತ್ತೆ. ಇದನ್ನು ನೀವು ಬೇಕಾದ್ರೆ ಮಧ್ಯಾಹ್ನಕ್ಕಾದರೂ ಮಾಡ್ಕೊಂಡು ತಿನ್ಬೋದು, ಅಥವಾ ರಾತ್ರಿ ಊಟಕ್ಕೂ ಸಹ ಇದು ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಚಾನಲ್ಗೆ ಹೊಸಬರಾಗಿದ್ದರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಗಂಟೆ ನೋಡ್ತೀವಿ. ಇದರಿಂದ ನಾವು ಮಾಡುವಂಥ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನು ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನು ಮುಂದುವರಿಸೋಣ. ಈಗ ಈ ಸೋರೆಕಾಯಿ ಮಜ್ಜಿಗೆ ಹುಳಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಅಂದರೆ, ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಸೋರೆಕಾಯಿನ ಕ್ಲೀನಾಗಿ ತೊಳೆದು ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಮಿಕ್ಸಿ ಮಾಡ್ಕೊಳಕ್ಕೆ ನಾನು ಒಂದು 2 ಸ್ಪೂನಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ನಂತರ ಗ್ರೀನ್ ಚಿಲ್ಲಿಯನ್ನು ಒಂದು 5-6 ಗ್ರೀನ್ ಚಿಲ್ಲಿಯನ್ನು ತೊಗೊಂಡಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಬೋದು. ನಂತರ ಸ್ವಲ್ಪ ಉದ್ದಿನಬೇಳೆ ಅಂದರೆ 1 ಸ್ಪೂನಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಈರುಳ್ಳಿ, ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ ನಾನು ಸಾಸಿವೆ ಮತ್ತು ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಮತ್ತು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಈಗ ಬನ್ನಿ ರೆಸಿಪಿಯನ್ನು ಮುಂದಸೋಣ. ಈಗ ಗ್ಯಾಸ್ ಮೇಲೆ ನಾನು ಮುಂಚೆನೆ ಹೆಚ್ಚಿಟ್ಕೊಂಡಿದ್ನಲ್ವ ಸೋರೆಕಾಯಿನ, ಅದನ್ನು ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಸಹ ನಾವು ಬೇಯಿಸ್ಕೊಳ್ಬೇಕಂದ್ರೆ ಸ್ವಲ್ಪ ಇದು ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕು. ಈಗ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆಯನ್ನು ರುಬ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾನು ಗ್ಯಾಸನ್ನು ಹೊಚ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈಗ ಸಾಂಬಾರಿಗೆ ಬೇಕಾದಂಥ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದು 1/2 ಈರುಳ್ಳಿಯನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೊಂದು ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಇಲ್ಲಿ ಗ್ರೀನ್ ಚಿಲ್ಲಿಯನ್ನು ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂಚೂರು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಒಂಚೂರು ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಇದನ್ನು ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಮಾಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿಯನ್ನು ಈ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಸಹ ಫ್ರೈ ಮಾಡ್ಕೊಳ್ತೀನಿ. ನೋಡಿ, 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಇದನ್ನು ಈಗ ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಒಂಚೂರು ಕಲರ್ ಚೇಂಜ್ ಆಗಬೇಕಷ್ಟೇ ನಾವು ಫ್ರೈ ಮಾಡ್ಕೊಳ್ಳೋಕು, ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು. ಇದ್ರ ಜೊತೆಗೆ 1/2 ಸ್ಪೂನಷ್ಟು ಕಡಲೆಬೇಳೆ, ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೂರು ಕಲರ್ ಚೇಂಜ್ ಆಗಬೇಕಷ್ಟೇ, ಅಂದರೆ ಇದರಿಂದ
ಪರಿಮಳ ಬರಬೇಕು, ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಅನಿಸ್ತಾ ಇದೆ ಅಲ್ವಾ? ಈಗ ಇದರಿಂದ ಪರಿಮಳ ಬರ್ತಾ ಇದೆ ಅಂದರೆ ಒಂಚೂರು ಕಲರ್ ಚೇಂಜ್ ಆಗ್ತಾ ಇದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಂಡಿರುವಂತ ಈ ಉದ್ದಿನ ಬೇಳೆ ಕಡಲೆ ಬೇಳೆನೂ ಸಹ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತ ಕಾಯಿ ಪೀಸ್ ಇತ್ತಲ್ಲ, ಅದನ್ನು ಹಾಕೊಳ್ತೀವಿ. ನೀವು ಬೇಕು ಅಂದರೆ ತುರ್ಕೊಳ್ಬೋದು. ನಂತರ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಕಡಲೆ ಬೀಜನ ಹೇಳಿದ್ನಲ್ಲ ಫ್ರೈ ಹುರ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇವೆಲ್ಲವನ್ನು ನಾವು ಫೈನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಹಿಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಈಗ ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ. ಸೋರೆಕಾಯಿ ಸಹ ಚೆನ್ನಾಗಿ ಬೆಂದಿದೆ. ಈಗ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 2-2.5 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು. ಇಲ್ಲಿ ನಾವು ಸೋರೆಕಾಯಿನ ನಮ್ಮ ಕಡೆ ಇದನ್ನ ನಾವು ಆಸರೆಕಾಯಿ ಅಂತಲೂ ಸಹ ಕರಿತೀವಿ. ಅಷ್ಟೇ ಇಲ್ಲದೆ ಈ ಸೋರೆಕಾಯಿ ಮಜ್ಜಿಗೆ ಹುಳಿನ ನಮ್ಮ ಕಡೆ ಅಶಾಂಬ್ರ ಅಂತಲೂ ಕರೀತಾರೆ. ಕೆಲವೊಂದು ಕಡೆ ಏನು ಮೆಣಸಾಳೆ ಅಂತ ಎಲ್ಲ ಕರೀತಾರೆ. ಇಲ್ಲಿ ಸಾಮಾನ್ಯವಾಗಿ ಮಜ್ಜಿಗೆ ಹುಳಿ ಅಂತ ಕರೀತಾರೆ. ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಇದನ್ನ ಕರೀತಾರೆ, ಆದರೆ ಮಾಡೋ ವಿಧಾನ ಒಂದೇ ರೀತಿಯಾಗಿರುತ್ತೆ. ಈಗ ಇದು ಬಿಸಿಯಾಗಿದೆ. ಈಗ ಮೊದಲಿಗೆ ನಾನು 1/2 ಸ್ಪೂನಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. 1/2 ಸ್ಪೂನು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ನಂತರ 1/2 ಸ್ಪೂನು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ನಂತರ ಇದು ಚಟಪಟ ಆದಮೇಲೆ ಈಗ ನಾನು ಇಲ್ಲಿ ಕರಿಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂತ ಈರುಳ್ಳಿಯನ್ನು ಸಹ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಈಗ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಈ ರೀತಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಕಾಣಿಸ್ತಾ ಇದೆಯಲ್ವಾ ಈ ಮಸಾಲೆಯನ್ನ ಹಾಕೊಳ್ಳೋಣ. ಇಲ್ಲಿ ನಾವು ಕಡಲೆ ಬೇಳೆಯನ್ನ ಏನು ಫ್ರೆಂಡ್ಸ್ ಹಾಕೊಂಡಿದೀವಿ ಅಂದ್ರೆ ಮೊಸರು ಹಾಕಿದಾಗ ಒಡಿಬಾರ್ದು ಅನ್ನ ಕಾರಣಕ್ಕೋಸ್ಕರ ನಾವಿಲ್ಲಿ ಕಡಲೆ ಬೇಳೆಯನ್ನ ನೆನೆಸ್ಕೊಂಡು ಹಾಕೊಳ್ತೀವಿ. ಈಗ ಇದನ್ನ ತೊಳೆದು ಹಾಕೊಳ್ಳೋಣ.
ಮಿಕ್ಸಿ ಮಾಡ್ಕೊಳ್ಳೋದು ಸಹ ಟೈಮಲ್ಲಿ ನಾನು ಅರಿಶಿನ ಪುಡಿ ಹಾಕ್ಕೊಂಡಿಲ್ಲ, ಅದರಿಂದ ಈಗ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಬೇಸಿಗೆಗಂತೂ ಇದು ತುಂಬ ಒಳ್ಳೆ ಸಾಂಬಾರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ, ರಾತ್ರಿ ಟೈಮಲ್ಲಾದರೂ ಮಾಡ್ಕೊಳ್ಬೋದು, ಮಧ್ಯಾಹ್ನ ಆದರೂ ಮಾಡ್ಕೊಳ್ಬೋದು. ಈ ಬಿಸಿ ಬಿಸಿಯಲ್ಲಿ ತಂಪಾಗಿ ಇದು ತಣ್ಣಗಿರುತ್ತೆ, ಅದರಿಂದ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆಗಂತೂ ಇದು ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು. ಒಂದು ಮುದ್ದೆ ಉಣ್ಣರು ಕೆಲವೊಂದು ಸತಿ ಎರಡು ಮುದ್ದೆಯನ್ನು ಸಹ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ, ನೋಡ್ಬಿಟ್ಟು ಹಾಕೊಳ್ಳಿ. ಯಾಕೆಂದ್ರೆ ಈಗ ನಾವು ನೆಕ್ಸ್ಟ್ ಸೋರೆಕಾಯಿನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ. ಸೋರೆಕಾಯಿನ ಬೇಯಿಸ್ಬೇಕಾದ್ರೂ ಸಹ ಉಪ್ಪು ಹಾಕಿದೆ, ಅದರಿಂದ ನೋಡ್ಕೊಂಡ್ಬಿಟ್ಟು ನೀವು ಉಪ್ಪನ್ನು ಹಾಕ್ಕೊಳ್ಬೇಕು. ಬೇಕಾದ ಸ್ವಲ್ಪ ಕಡಿಮೆ ಆದರೂ ನಂತರ ನಾವು ಹಾಕ್ಕೊಳ್ಬೋದು, ಅದನ್ನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂಥ ಸೋರೆಕಾಯನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಬೇಯಿಸ್ಕೊಂಡಿರುವಂಥ ಸೋರೆಕಾಯನ್ನ ಹಾಕ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ. ಇದನ್ನ ಲಿಡ್ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಕೊಳ್ಳಿ. ಇದು ಹಾಕಿರುವಂತ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ಲ, ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಒಂದು 5 ನಿಮಿಷ ಬಿಡಿಸ್ತೀವಿ. ನೋಡ್ತಾ ಇದ್ದೀರಲ್ವ, ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ನಾವು ಬೆಂದಿದೆ ಅಲ್ವ, ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ್ಬಿಟ್ಟು ಇದು ಆರಬೇಕು. ಇದು ತಣ್ಣಗಾದ್ಮೇಲೆ ನಾವು ಈ ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಗಟ್ಟಿ ಮಸಿದ್ರೆ ಅದನ್ನ ಸ್ವಲ್ಪ ಕಡ್ದ್ಬಿಟ್ಟು ಇದಕ್ಕೆ ಹಾಕೊಳ್ಬೇಕು. ಬಿಸಿ ಇದ್ದಾಗ್ಲೇ ನಾವು ಇದನ್ನ ಹಾಕೊಳಕ್ ಹೋಗ್ಬಾರ್ದು, ಆ ರೀತಿ ಹಾಕೊಂಡ್ಬಿಟ್ರೆ ಈ ಮಜ್ಜಿಗೆ ಹುಳಿ ಹೊಡೆದೋಗ್ಬಿಡುತ್ತೆ. ಅದರಿಂದ ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ, ಇದನ್ನ ಇವಾಗ ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ. ನೋಡ್ತಾ ಇದ್ದೀರಲ್ವ, ಈಗ ಇದು ಆರಿದೆ. ಇಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಈ ಮಸಾಲೆಯನ್ನು ಮಜ್ಜಿಗೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಇದು ಜಾಸ್ತಿ ಇದೆ, ಇದಿಷ್ಟು ಒಂದು ಏನಿಲ್ಲ ಅಂದರೆ ಒಂದು 10 ಜನಕ್ಕೆ ಆಗುವಷ್ಟೇ. ಆದರೆ ಇಲ್ಲಿ ನಾವು 3 ಜನ ಇರೋದ್ರಿಂದ, 3 ಜನಕ್ಕೆ ಮಾಡ್ತಾ ಇರೋ ಕಾರಣದಿಂದಾಗಿ ನಾನು ಇದರಲ್ಲಿ ಸ್ವಲ್ಪ ಮಾತ್ರ ನಾನು ಈ ಮೊಸರೊಳಕ್ಕೆ ಅಂದರೆ ಮೊಸರನ್ನು ಕಡ್ದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದರೊಳಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಕಾಣಿಸ್ತಾ ಇದೆಯಲ್ವ, ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇರಬೇಕು, ತುಂಬ ತೆಳುನು ಇರಬಾರ್ದು, ತುಂಬ ಗಟ್ಟಿಗೆ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ಇರಬೇಕು. ಸ್ವಲ್ಪ ಹಾಕ್ಕೊಳ್ತೀನಿ. ಇಲ್ಲಿ ನೀವು ಈರುಳ್ಳಿಯೇ, ಕೆಲವೊಬ್ರು ಮಜ್ಜಿಗೆ ಹುಳಿಗೆ ಈರುಳ್ಳಿಯನ್ನು ಹಾಕಲ್ಲ, ಇಲ್ಲ ಈರುಳ್ಳಿಯನ್ನು ಹಾಕೊಂಡಿದ್ರು. ಈರುಳ್ಳಿಯನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಇದು ತುಂಬ ಟೇಸ್ಟ್ ಸಹ ಇರುತ್ತೆ. ಈರುಳ್ಳಿ ಸೋರೆಕಾಯಿಗಳು
ಎಲ್ಲ ಬಾಯಿಗೆ ಸಿಕ್ಕಿದ್ರೆ ತಿನ್ನಕ್ಕೂ ಸಹ ತುಂಬ ಚೆನ್ನಾ ಅಂತ ಅನಿಸುತ್ತೆ, ಚೆನ್ನಾಗಿರುತ್ತೆ. ಅದರಿಂದ ನಾನು ಇಲ್ಲಿ ಈರುಳ್ಳಿಯನ್ನು ಸಹ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ವಾ, ಈಗ ಈ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಈಗ ಇದನ್ನು ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ, ಮುದ್ದೆ ಜೊತೆಗೆ ಈ ಮಜ್ಜಿಗೆ ಹುಳಿಯನ್ನು ಸರ್ವ್ ಮಾಡ್ಕೊಳ್ತೀನಿ. ಮುದ್ದೆ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ, ಮುದ್ದೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನು ಮಾಡುವಲ್ಲಿ ನಮ್ಮನ್ನು ಹುರಿದುಂಬಿಸುತ್ತೆ. ಸಾಧ್ಯವಾದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ರೆಸಿಪಿಗಳನ್ನು ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನು ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡ್ಬೋದು. ಸರಿ ಸ್ನೇಹಿತರೆ, ಮತ್ತೆ ಇದೇ ತರಹದ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ನೋಡ್ತೀನಿ.